ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಒಂಬತ್ತರ ಮಗ್ಗಿಯ ಐದು ವಿಸ್ಮಯ ಸಂಗತಿಗಳನ್ನ ನೋಡ್ತಾ ಹೋಗೋಣ ಇದರಲ್ಲಿ ಮೊದಲನೆಯ ವಿಸ್ಮಯ ಒಂಬತ್ತೊಂದ್ಲಿ ಒಂಬತ್ತು ಒಂಬತ್ತೆರಡ್ಲಿ ಹದಿನೆಂಟು ಒಂಬತ್ ಮೂರ್ಲಿ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತೈದ ನಲವತ್ತೈದು ಒಂಬತ್ತಾರಲ್ಲಿ ಐವತ್ನಾಲ್ಕು ಒಂಬತ್ತೇಳಲಿ ಅರವತ್ಮೂರು ಒಂಬತ್ತೆಂಟ್ಲಿ ಎಪ್ಪತ್ತೆರಡು ಒಂಬತ್ತೊಂಬತ್ಲಿ ಎಂಬತ್ತೊಂದು ಒಂಬತ್ತತ್ಲಿ ತೊಂಬತ್ತು ಈ ಒಂಬತ್ತರ ಮಧ್ಯಿಯಲ್ಲಿ ಮೊದಲನೆಯ ವಿಸ್ಮಯನ ಗಮನಿಸ ಹೋಗೋದಾದರೆ ಸೊನ್ನೆ ಒಂದು ಎರಡು ಮೂರು ನಾಲ್ಕನ ಮೇಲಿಂದ ಕೆಳಗಡೆಗೆ ಬರ್ಕೊಳ್ತಾ ಹೋಗೋಣ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅದೇ ಥರ ಸೊನ್ನೆಯಿಂದ ಒಂಬತ್ತನ್ನು ಕೆಳಗಡೆಯಿಂದ ಮೇಲ್ಗಡೆಗೆ ಬರ್ಕೊಳ್ತಾ ಹೋಗೋಣ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನಾವೀಗ ಒಂಬತ್ತರ ಮಗ್ಗಿಯನ್ನು ಗಮನಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇಲ್ಲಿ ನೋಡ್ತಾ ಹೋಗಿ ಒಂಬತ್ತೊಂದಲಿ ಒಂಬತ್ತು ಒಂಬತ್ತೆರಡಲಿ ಹದಿನೆಂಟು ಒಂಬತ್ಮೂರ್ಲಿ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತೈದಲಿ ನಲವತ್ತೈದು ಒಂಬತ್ತಾರಲಿ ಐವತ್ನಾಲ್ಕು ಒಂಬತ್ತೇಳಲಿ ಅರವತ್ಮೂರು ಒಂಬತ್ತೆಂಟ್ಲಿ ಎಪ್ಪತ್ತೆರಡು ಒಂಬತ್ತೊಂಬತ್ತಲಿ ಎಂಬತ್ತೊಂದು ಒಂಬತ್ತತ್ಲಿ ತೊಂಬತ್ತು ಇದು ಮೊದಲನೆಯ ವಿಸ್ಮಯ ಈಗ ಇದೇ ಒಂಬತ್ತರ ಮಗ್ಗಿಯ ಎರಡನೇ ವಿಸ್ಮಯನ ಗಮನಿಸ್ತಾ ಹೋಗೋಣ ಇದು ಒಂಬತ್ತರ ಮಗ್ಗಿ ಒಂಬತ್ತರ ಮಗ್ಗಿ ಒಳಗಡೆ ಇರತಕ್ಕಂತಹ ಸಂಖ್ಯೆಗಳಲ್ಲಿ ಅಂಕಿಗಳನ್ನ ಸಬ್ಸಪ್ರೇಟ್ ಮಾಡೋಣ ಈಗ ಝೀರೋ ಮತ್ತೆ ಒಂಬತ್ತನ್ನು ಕೂಡಿದ್ರೆ ಒಂಬತ್ತು ಬಂದಿದೆ ಒಂದು ಮತ್ತು ಎಂಟನ್ನು ಕೊಡಿದ್ರೆ ಮತ್ತೆ ಒಂಬತ್ತು ಬಂದಿದೆ ಎರಡು ಮತ್ತೆ ಏಳನ್ನು ಕುಡಿದ್ರೆ ಒಂಬತ್ತು ಮೂರು ಮತ್ತೆ ಆರನ್ನು ಕುಡಿದ್ರೆ ಒಂಬತ್ತು ನಾಲ್ಕು ಮತ್ತು ಐದನ್ನು ಕೊಡಿದ್ರೆ ಒಂಬತ್ತು ಐದು ಮತ್ತೆ ನಾಲ್ಕನ್ನು ಕೊಡಿದ್ರೆ ಒಂಬತ್ತು ಆರು ಮತ್ತೆ ಮೂರನ್ನು ಕೊಡಿದ್ರೆ ಮತ್ತೆ ಒಂಬತ್ತು ಬಂದಿದೆ ಏಳು ಮತ್ತೆ ಎರಡನ್ನ ಕುಡಿದ್ರೆ ಒಂಬತ್ತು ಎಂಟು ಮತ್ತೆ ಒಂದನ್ನು ಕೊಡಿದ್ರೆ ಒಂಬತ್ತು ಒಂಬತ್ತು ಮತ್ತೆ ಸೊನ್ನೆಯನ್ನ ಕೊಡಿದ್ರೆ ಒಂಬತ್ತು ಒಟ್ಟಾದ್ರೆ ನಮಗೆ ಒಂಬತ್ತು 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 ಬಂದಿರೋದನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದು ಎರಡನೇ ವಿಸ್ಮಯ ಇದೇ ಒಂಬತ್ತರ ಮಗ್ಗಿಯ ಮೂರನೇ ವಿಸ್ಮಯನ ಗಮನಿಸ್ತಾ ಹೋಗೋಣ ಒಂಬತ್ತೊಂದ್ಲಿ ಒಂಬತ್ತು ಅಂದ್ರೆ ಇಲ್ಲಿ ಸೊನ್ನೆ ಮತ್ತು ಒಂಬತ್ತಿದೆ ಹಾಗಾದ್ರೆ ಈ ಸೊನ್ನೆ ಮತ್ತೆ ಒಂಬತ್ತನ್ನ ಉಲ್ಟಾ ಮಾಡಿದ್ರೆ ಏನ್ ಬರುತ್ತೆ ತೊಂಬತ್ತಾಗುತ್ತಲ್ವಾ ಹಾಗಾದ್ರೆ ಒಂಬತ್ತು ಹತ್ಲಿ ತೊಂಬತ್ತು ಒಂಬತ್ತೆರಡ್ಲಿ ಹದಿನೆಂಟು ಈ ಹದಿನೆಂಟು ಇದೆಯಲ್ಲ ಒಂದು ಮತ್ತೆ ಎಂಟನ್ನ ಉಲ್ಟ ಮಾಡಿದ್ರೆ ನಮ್ಗೆ ಎಂಬತ್ತ ಒಂದು ಬರುತ್ತೆ ಒಂಬತ್ತ ಒಂಬತ್ತು ಎಂಬತ್ತ ಒಂದು ಒಂಬತ್ತ ಮೂರ್ಲಿ ಇಪ್ಪತ್ತೇಳು ಇಪ್ಪತ್ತೇಳರಲ್ಲಿರ್ತಕ್ಕಂತಹ ಎರಡು ಮತ್ತೆ ಏಳನ್ನ ಉಲ್ಟಾ ಮಾಡಿದ್ರೆ ಎಪ್ಪತ್ತ ಎರಡು ಆಗತ್ತೆ ಒಂಬತ್ತೆಂಟ್ಲಿ ಎಪ್ಪತ್ತ ಎರಡು ಒಂಬತ್ನಾಕ್ಲಿ ಮೂವತ್ತಾರು ಆಗತ್ತೆ ಈ ಮೂವತ್ತಾರಲ್ಲಿ ಮೂರು ಮತ್ತೆ ಆರನ್ನ ಉಲ್ಟ ಮಾಡಿದ್ರೆ ಅರವತ್ತ ಮೂರ ಆಗತ್ತೆ ಒಂಬತ್ತ ಏಳ್ಲಿ ಅರವತ್ತ ಮೂರು ಒಂಬತ್ತೈಲಿ ನಲವತ್ತೈದಾಗತ್ತೆ ನಲವತ್ತೈದಲ್ಲ ಇರ್ತಕ್ಕಂತಹ ನಾಲ್ಕು ಮತ್ತೆ ಐದನ್ನ ಉಲ್ಟ ಮಾಡಿದ್ರೆ ಐವತ್ತ ನಾಲ್ಕು ಆಗತ್ತೆ ಒಂಬತ್ತಾರಲಿ ಐವತ್ತ ನಾಲ್ಕು ಇದು ಒಂಬತ್ತರ ಮಗಿಯ ಮೂರನೆಯ ವಿಸ್ಮಯ ಇದೇ ಒಂಬತ್ತರ ಮಗಿಯ ನಾಲ್ಕನೇ ವಿಸ್ಮಯನ ನೋಡ್ತಾ ಹೋಗೋಣ ಇದು ಸ್ವಲ್ಪ ಕ್ಲಿಷ್ಟಕರ ಅನ್ಸ್ಬೋದು ಒಂಬತ್ತೆರಡ್ಲಿ ಹದಿನೆಂಟು ಒಂಬತ್ ಎರಡ್ಲಿ ಇಲ್ಲಿ ಎರಡು ಇದೆಯಲ್ಲ ಎರಡರ ಹಿಂದಿನ ಸಂಖ್ಯೆ ಆಗತ್ತೆ ಅಂದ್ರೆ ಎರಡರಲ್ಲಿ ಒಂದನ್ನ ಕಳೆದ್ರೆ ಆಗುತ್ತೆ ಹಾಗಾದ್ರೆ ಈ ಒನ್ನ ಇಲ್ಲಿ ಬರ್ಕೊಂಡ್ಬರೋಣ ಒನ್ ಈ ಇದೆಯಲ್ಲ ಈ ಒಂದ ಈ ಒಂಬತ್ತು ಇದೆಯಲ್ಲ ಒಂಬತ್ತರಿಂದ ಕಳೆದ್ರೆ ನಮಗೆ ಎಂಟು ಬರುತ್ತೆ ಆ ಎಂಟನ್ನ ಈ ಮೊದಲೇ ಬರ್ಕೊಂಡಿದ್ದಂತಹ ಒಂದರ ಪಕ್ಕ ಬರ್ಕೊಳ್ಳೋಣ ಅಲ್ಲಿಗೆ ಹದಿನೆಂಟಾಗತ್ತೆ ಒಂಬತ್ತೆರಡ್ಲಿ ಹದಿನೆಂಟು ಇನ್ನೊಂದು ಉದಾಹರಣೆನ ತಗೊಳ್ತಾ ಹೋಗೋಣ ಒಂಬತ್ತಾರಲ್ಲಿ ಐವತ್ತ ನಾಲ್ಕು ಅಂದ್ರೆ ಈ ಐವತ್ ಯಾವ ರೀತಿ ತಗೋಬಹುದು ಇಲ್ಲಿ ಆರು ಇದೆಯಲ್ಲ ಅದರ ಹಿಂದಿನ ಸಂಖ್ಯೆ ಏನ್ ಬರುತ್ತೆ ಆರಲ್ಲಿ ಒಂದನ್ನ ಕಳೆದ್ರೆ ಐದು ಬರುತ್ತೆ ಹಾಗಾದ್ರೆ ಈ ಐದನ್ನ ಹಾಗೆ ಬರೆದಿಟ್ಕೊಳ್ಳೋಣ ಈ ಇದೇ ಐದನ್ನ ಈ ಒಂಬತ್ತರಿಂದ ಕಳೆದ್ರೆ ನಮಗೆ ನಾಲ್ಕು ಬರುತ್ತೆ ಹಿಂದೆ ಬರೆದಿಟ್ಕೊಂಡಂತಹ ಐದರ ಪಕ್ಕ ನಾಲ್ಕನ ಬರ್ಕೊಂಡ್ರೆ ನಮಗೆ ಐವತ್ತ ನಾಲ್ಕು ಆಗುತ್ತೆ ಹಾಗಾದ್ರೆ ಒಂಬತ್ತ ಆರ್ಲಿ ಐವತ್ತ ನಾಲ್ಕು ಕಡೆಯದಾಗಿ ಇನ್ನೊಂದು ಉದಾಹರಣೆಯನ್ನ ತಗೋಳ ಒಂಬತ್ತಲಿ ತೊಂಬತ್ತು ಹತ್ತರ ಹಿಂದಿನ ಸಂಖ್ಯೆ ಒಂಬತ್ತು ಅಂತ ಹೇಳಿದ್ರೆ ಹತ್ತರಲ್ಲಿ ಒಂದನ್ನು ಕಳೆದ್ರೆ ಒಂಬತ್ತು ಬರುತ್ತೆ ಒಂಬತ್ತನ್ನ ಇಲ್ಲಿ ಬರೆದಿಟ್ಕೊಳ್ಳೋಣ ನೆಕ್ಸ್ಟ್ ಅದೇ ಒಂಬತ್ತನ್ನ ಈ ಒಂಬತ್ತರಿಂದ ಕಳೆದ್ರೆ ಸೊನ್ನೆ ಬರುತ್ತೆ ನಮ್ಗೆ ಹಾಗಾದ್ರೆ ಈ ಸೊನ್ನೆನ ಹಿಂದೆ ಬರೆದಿಟ್ಕೊಂಡಿದ್ದಂತಹ ಒಂಬತ್ತರ ಪಕ್ಕ ನಾವು ಬರ್ಕೊಂಡ್ರೆ ಅದು ತೊಂಬತ್ತಾಗುತ್ತೆ ಅಲ್ಲಿಗೆ ಒಂಬತ್ತತ್ಲಿ ತೊಂಬತ್ತಾಯ್ತು ಇದು ಒಂಬತ್ತರ ಮಗಿಯ ನಾಲ್ಕನೇ ವಿಸ್ಮಯ ಇದೇ ಒಂಬತ್ತರ ಮಗ್ಗಿಯ ಕೊನೆಯ ಮತ್ತು ಐದನೇ ವಿಸ್ಮಯನ ನೋಡ್ತಾ ಹೋಗೋಣ ಒಂಬತ್ತರ ಮಗ್ಗಿಯ ಸಂಖ್ಯೆಯಲ್ಲಿ ಇರ್ತಕ್ಕಂತಹ ಅಂಕೆಗಳನ್ನ ಸಬ್ ಸಪರೇಟ್ ಮಾಡ್ತಾ ಹೋಗೋಣ ಈ ಸಂಖ್ಯೆಗಳಿದೆಯಲ್ಲ ಕಳೀತಾ ಹೋದ್ರೆ ಏನ್ ಬರ್ತಾ ಹೋಗುತ್ತೆ ಅಂತ ನೋಡೋಣ ಈ ಸೊನ್ನೆಯಲ್ಲಿ ಒಂಬತ್ತನ್ನ ಕಳೆದ್ರೆ ಮೈನಸ್ ಒಂಬತ್ತು ಬರುತ್ತೆ ಅದೇ ತರ ಒಂಬತ್ತರಲ್ಲಿ ಸೊನ್ನೆನ ಕಳೆದ್ರೆ ಒಂಬತ್ತು ಬರುತ್ತೆ ಇಲ್ಲಿ ಮೈನಸ್ ಒಂಬತ್ತಿದೆ ಇಲ್ಲಿ ಪ್ಲಸ್ ಒಂಬತ್ತು ಇದೆ ಅದೇ ತರನೆ ಒಂದರಲ್ಲಿ ಎಂಟನ್ನ ಕಳೆದ್ರೆ ಮೈನಸ್ ಸೆವೆನ್ ಬರುತ್ತೆ ಹಾಗೆ ಎಂಟರಲ್ಲಿ ಒಂದನ್ನ ಕಳೆದ್ರೆ ಪ್ಲಸ್ ಏಳು ಬಂದಿದೆ ಅದ್ರ ಇಲ್ಲಿ ಮೈನಸ್ ಏಳಿದೆ ಇಲ್ಲಿ ಪ್ಲಸ್ ಏಳಿದೆ ಎರಡರಲ್ಲಿ ಏಳನ್ನ ಕಳೆದ್ರೆ ಮೈನಸ್ ಐದು ಬಂದಿದೆ ಏಳರಲ್ಲಿ ಎರಡನ್ನ ಕಳೆದ್ರೆ ಐದು ಬಂದಿದೆ ಅಂದ್ರೆ ಇಲ್ಲಿ ಮೈನಸ್ ಐದು ಇಲ್ಲಿ ಐದು ಮೂರಲ್ಲಿ ಆರನ್ನ ಕಳೆದ್ರೆ ಮೈನಸ್ ಮೂರು ಬಂದಿದೆ ಅದೇ ತರನೆ ಆರಲ್ಲಿ ಮೂರನ್ನ ಕಳೆದ್ರೆ ಮೂರು ಬಂದಿದೆ ಇಲ್ಲಿ ಮೈನಸ್ ಮೂರು ಇಲ್ಲಿ ಮೂರು ನಾಲ್ಕರಲ್ಲಿ ಐದನ್ನ ಕಳೆದ್ರೆ ಮೈನಸ್ ಒಂದು ಬರುತ್ತೆ ಐದರಲ್ಲಿ ನಾಲ್ಕನ ಕಳೆದ್ರೆ ಒಂದು ಬರುತ್ತೆ ಹಾಗಾದ್ರೆ ಇಲ್ಲಿ ಮೈನಸ್ ಒಂದು ಇಲ್ಲಿ ಒಂದು ಬಂದಿದೆ ಇದು ಒಂಬತ್ತರ ಮಗಿಯ ಐದನೇ ವಿಸ್ಮಯ ಇಲ್ಲಿಗೆ ಐದು ವಿಸ್ಮಯಗಳು ಮುಕ್ತಾಯಗೊಂಡಿದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್